ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾನು ಇವತ್ತು ನವರಾತ್ರಿ ಹಬ್ಬದ ಪ್ರಯುಕ್ತ ಗೊಂಬೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಎಷ್ಟು ಸ್ಟೆಪ್ಗಳಿರಬೇಕು, ಹಾಗೆಯೇ ಅದರ ಜೊತೆಗೆ ಯಾವೆಲ್ಲ ರೀತಿಯ ಗೊಂಬೆಗಳನ್ನ ನಾವು ಕೂರಿಸ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ನಾನು ಸಹ 2 ಸೆಟ್ ಗೊಂಬೆಗಳನ್ನ ತೆಗೆದುಕೊಂಡಿದ್ದೆ, ಅದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಮೊದಲು ನಾನು ಅಷ್ಟಲಕ್ಷ್ಮಿ ಇರುವಂಥ ಒಂದು ಪ್ಯಾಕ್ ಓಪನ್ ಮಾಡ್ತಾ ಇದ್ದೇನೆ. ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಇದನ್ನು ಎಲ್ಲಿ ತೆಗೆದುಕೊಂಡೆ ಅಂತಲೂ ಕೂಡ ಅವರ ಒಂದು ಅಡ್ರೆಸ್ ಸಹ ನಿಮಗೆ ಕೊಡ್ತೇನೆ. ನೀವು ಬೇಕಾದರೆ ಅಲ್ಲಿ ನೀವು ತೆಗೆದುಕೋಬಹುದು. ಆದರೆ ನಾನು ತೆಗೆದುಕೊಂಡಿರುವಂಥದ್ದು 2 ಸೆಟ್, ಅಂದರೆ ಒಂದು ಅಷ್ಟಲಕ್ಷ್ಮಿ ಮತ್ತೊಂದು ನವದುರ್ಗಿಯರು, ಎರಡನ್ನಷ್ಟೇ ನಾನು ತೆಗೆದುಕೊಂಡಿರುವಂಥದ್ದು. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ನೋಡಿ, ಪ್ಯಾಕಿಂಗ್ ಮಾತ್ರ ನಿಮಗೆ ಮೊದಲು ನಾನು ಪಾಸಿಬಲ್ ಇರೋಂಥ ಅಂದರೆ ಪಾಸಿಟಿವ್ ಆಗಿರುವಂಥದ್ದನ್ನು ಎಲ್ಲ ವಿಷಯಗಳು ತಿಳಿಸ್ಕೊಟ್ಬಿಡ್ತೇನೆ. ಅವರು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಹಾಗೆ ಪೇಪರ್ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಎಲ್ಲೂ ಕೂಡ ಒಂದು ಗೊಂಬೆಗೂ ಕೂಡ ಸ್ಕ್ರ್ಯಾಚ್ ಆಗದೇ ಇರೋ ರೀತಿಯಲ್ಲಿ ನಿಮಗೆ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ. ಒಂದೊಂದು ಗೊಂಬೆಗಳಿಗೂ ಕೂಡ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಕೂಡ ಕವರ್ ಮಾಡಿರ್ತಾರೆ, ಅಂದರೆ ಒಂದಕ್ಕೊಂದು ಟಚ್ ಆಗಬಾರ್ದು ಅಂತೇಳಿ. ಅದರ ಜೊತೆಯಲ್ಲಿ ಆ ಒಂದು ಗೊಂಬೆಗಳ ಮಧ್ಯೆ ಅವರು ಒಂದು ಡಿಸ್ಟೆನ್ಸ್, ಅಂದರೆ ಒಂದಕ್ಕೊಂದು ಟಚ್ ಆದಾಗ ಒಡೆದೋಗ್ಬಾರ್ದು, ಸ್ಕ್ರ್ಯಾಚ್ ಆಗಬಾರ್ದು ಅಂತೇಳಿ ಪೇಪರ್ ಪೀಸಸ್ನಗಳ ಇಟ್ಬಿಟ್ಟು ಅದರ ಮೇಲೆ ಅವರು ಗೊಂಬೆಗಳನ್ನ ಇಟ್ಟು ಕಳಿಸಿರ್ತಾರೆ. ಪ್ಯಾಕಿಂಗ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ಯಾವುದೇ ರೀತಿಯ ಡೌಟ್ ಬೇಡ. ಅದರ ಜೊತೆಲಿ ಗೊಂಬೆಗಳು ಅಷ್ಟೇ, ನೋಡೋದಕ್ಕಂತೂ ತುಂಬ ಸುಂದರವಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು, ನನಗೆ ಅದು ತುಂಬಾ ಇಷ್ಟ ಆಯಿತು. ಆದರೆ ಒಂದು ಬೇಜಾರು ಏನು ಅಂತಂದರೆ, ಅದರಲ್ಲಿ ಅವರು ಹೆಸರನ್ನು ಮೆನ್ಷನ್ ಮಾಡಿರೋದಿಲ್ಲ, ಅಂದರೆ ಯಾವ್ಯಾವ ರೀತಿಯ ಗೊಂಬೆಗಳು ಅಂತೇಳಿ ಹೆಸರನ್ನು ಮೆನ್ಷನ್ ಮಾಡಿರೋದಿಲ್ಲ. ಅದನ್ನು ನಾವೇನೆ ಐಡೆಂಟಿಫೈ ಮಾಡಬೇಕಾಗತ್ತೆ. ನೋಡಿ, ನಾನು ಮೊದಲು ನಿಮಗೆ ಅಷ್ಟಲಕ್ಷ್ಮಿ ಇರುವಂಥ ಗೊಂಬೆಗಳನ್ನ ತೆಗೆದು ತೋರಿಸ್ತಾ ಇದ್ದೇನೆ. ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆಯೇ ಈ ಅಷ್ಟಲಕ್ಷ್ಮಿಯರು ಮತ್ತು ನವದುರ್ಗಿಯರ ಗೊಂಬೆಗಳ ಜೊತೆಯಲ್ಲಿ ನಾನು ಇನ್ನೂ 3 ಗೊಂಬೆಗಳನ್ನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ. ಅಂದರೆ 2 ಆನೆಗಳು, 1 ದುರ್ಗಾಮಾತೆ ವಿಗ್ರಹವನ್ನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ. ನೋಡಿ, ಆನೆಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ. ನಾನು 2 ಬಿಳಿ ಆನೆಗಳನ್ನ ತೆಗೆದುಕೊಂಡಿದ್ದೆ, ಅದ್ರ ಮೇಲೆ 2 ಮಾವುತ ಕೂತ್ಕೊಂಡಿರೋದು ಕೂಡ ನೀವು ನೋಡ್ತಾ ಇರ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಪ್ಯಾಕಿಂಗ್ ಕೂಡ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ನಾನು ತೆಗೀತಾ ಇದ್ದೀನಿ ಅಂತೇಳಿ. ನೀಟಾಗಿ ಒಂದಕ್ಕೊಂದು ಟಚ್ ಆಗದೇ ಇರೋ ರೀತಿಯಲ್ಲಿ ಪೇಪರಲ್ಲಿ ಕವರ್ ಮಾಡಿ ಕ್ಲೀನಾಗಿ ಕಳಿಸಿದ್ದಾರೆ. ಹಾಗೆ ನೋಡಿ, ಇದು ಒಂದು ದುರ್ಗಾಮಾತೆ ವಿಗ್ರಹ, ನನಗೆ ತುಂಬ ಇಷ್ಟವಾದದ್ದು ವಿಗ್ರಹ ಅಂದರೆ ಇದೇ. ನನಗೆ ಇಷ್ಟು ಗೊಂಬೆಗಳಲ್ಲಿ ನಾನು ತುಂಬ ಇಷ್ಟಪಟ್ಟಿರೋ ವಿಗ್ರಹ ಅಂದರೆ ಈ ಒಂದು ದುರ್ಗಾಮಾತೆ ವಿಗ್ರಹ. ನನಗೆ ತುಂಬಾ ಪರ್ಸನಲಿ ನನಗೆ ತುಂಬ ಇಷ್ಟ ಆಯಿತು. ಆದರೆ ನೀವು ನೋಡ್ತಾ ಇರ್ಬೋದು, ಕೈಗಳಾಗಿರ್ಬೋದು, ಆ ಒಂದು ಹುಲಿ ಮೇಲೆ ಕುತ್ಕೊಂಡಿರೋದಾಗಿರ್ಬೋದು, ಆ ಒಂದು ಫೇಸ್ ಏನಿದೆ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ನನಗೆ ಅದು ತುಂಬಾ ಲೈಕ್ ಆಯಿತು. ನೋಡಿ, ನಿಮ್ಗೆ ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೇನೆ ಈಗ. ನೋಡಿ, ನಂತರದಲ್ಲಿ ನಾನು ನವದುರ್ಗೆ ಇರುವಂಥ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಪ್ಯಾಕಿಂಗ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಎಷ್ಟೇ ದೂರದ ಊರಿಗೆ ನೀವು ತೆಗೆದುಕೊಂಡ್ರು ಕೂಡ, ಅಂದರೆ ಅಲ್ಲಿಂದ ನೀವು ಒಂದು ಬೈ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿಯ ಒಂದು ಅಲ್ಲಿಂದ ನಿಮಗೆ ಒಂದು ಸ್ವಲ್ಪವೂ ನಿಮಗೆ ಒಂದು ತೊಂದರೆಗಳು ಬರದೇ ಇರೋ ರೀತಿಯಲ್ಲಿ ಅವರು ನಿಮಗೆ ಪ್ಯಾಕಿಂಗ್ ಮಾಡಿರ್ತಾರೆ. ಇದು ಯಾಕೆ ಅಂತಂದರೆ ಮಣ್ಣಿನ ಗೊಂಬೆಗಳಾಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಕನ್ಸರ್ನ್ ಇರುತ್ತೆ, ಯಾರಿಗೂ ಕೂಡ ಕೆಟ್ಟದಾಗಬಾರ್ದು, ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತೇಳಿ. ಹಾಗಾಗಿ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಗೊಂಬೆಗಳಿಗಿಂತ ಹೆಚ್ಚಾಗಿ ಪೇಪರೇ ಪೀಸಸ್ಗಳು ಎಷ್ಟೊಂದಿದ್ದಾವೆ ಅಂತೇಳಿ. ನನಗೆ ಪರ್ಸನಲಿ ಮಾತ್ರ ಅವರ ಒಂದು ಪ್ಯಾಕಿಂಗ್ ಆಗಿರ್ಬೋದು, ಆ ಗೊಂಬೆಯ ಕ್ವಾಲಿಟಿ ಆಗಿರ್ಬೋದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನೋಡಿ, ನವದುರ್ಗೆಯರ ಗೊಂಬೆಗಳು ಕಲರ್ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ನವದುರ್ಗಿಯರ ಡಾಲ್ಗೂ ಕೂಡ ನಾನು ಅವರು ಪ್ಲಾಸ್ಟಿಕ್ ಕವರಿಂದ ಕವರ್ ಮಾಡಿ ಒಂದೊಂದು ಗೊಂಬೆಗಳು ಮಧ್ಯನೂ ಕೂಡ ಪೇಪರಿಂದ ಕವರ್ ಮಾಡಿ ನೀಟಾಗಿ ಕಳಿಸಿರ್ತಾರೆ. ಆಮೇಲೆ ನಿಮಗೆ ಇದರ ಪ್ರೈಸ್ ಹೇಳಬೇಕು ಅಂತಂದರೆ, ಈ ನವದುರ್ಗಿಯರ ಸ್ವಲ್ಪ ದೊಡ್ಡ ದೊಡ್ಡದಾಗಿರುವಂಥ ಗೊಂಬೆಗಳನ್ನ ನಾನು ತೆಗೆದುಕೊಂಡಿರೋಂಥದ್ದು. ಹಾಗಾಗಿ ಇದಕ್ಕೆ ನಾನು 3,680 ರೂಪಾಯಿಗಳನ್ನ ಕೊಟ್ಟಿದ್ದೇನೆ. ಹಾಗೆ ಅಷ್ಟಲಕ್ಷ್ಮಿ ಇರುವಂಥ ಗೊಂಬೆಗಳಿಗೆ ನಾನು 2,000 ರೂಪಾಯಿ ಕೊಟ್ಟಿದ್ದೇನೆ. ಅಂದರೆ ಅದರಲ್ಲಿ ಸೈಜಸ್ ಕೂಡ ಇರುತ್ತೆ, ಚಿಕ್ಕದು ದೊಡ್ಡದು ಆ ರೀತಿಯೆಲ್ಲ ನೀವು ತೆಗೆದುಕೋಬೋದು. ನವದುರ್ಗಿಯರಲ್ಲೂ ಇನ್ನೂ ಸ್ವಲ್ಪ ದೊಡ್ಡದಾಗಿರುವಂಥದ್ದು, ಇನ್ನೂ ಸ್ವಲ್ಪ ಚಿಕ್ಕದಾಗಿರುವಂಥದ್ದು ಇದೆ, ಆ ರೀತಿಯಾಗಿ ಕೂಡ ನೀವು ತೆಗೆದುಕೋಬೋದು. ಅದರ ಮೇಲೆ ಅವರು ಸ್ವಲ್ಪ ಪ್ರೈಸಸ್ಸು ಲೋ ಮತ್ತು ಹೈ ಇರುವಂಥದ್ದನ್ನು ಅವ್ರು ಹೇಳ್ತಾರೆ, ಆ ರೀತಿಯಾಗಿ ನೀವು ಕೊಟ್ಟು ತೆಗೆದುಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿರೋದನ್ನು ನಾನು ತೆಗೆದುಕೊಂಡಿದ್ದೇನೆ. ಆದರೆ ನಾನು ಇಟ್ಟಾಗ ನಾನು ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸ್ವಲ್ಪ ದೊಡ್ಡದಾಗಿದೆ ಇಷ್ಟೇ ಸಾಕು ಅಂತೇಳಿ ನನಗೆ ಅನಿಸ್ತು. ನೋಡಿ, ಅಷ್ಟು ಗೊಂಬೆಗಳನ್ನ ತೆಗೆದಿದ್ದೇನೆ. ಈಗ ಪೇಪರ್ಗಳನ್ನ ನಾನು ಹಾಗೆ ಇಡ್ತಾ ಇದ್ದೇನೆ, ಕಾರಣ ನಾನು ಗೊಂಬೆಗಳನ್ನ ಇಟ್ಟು ಪೂಜೆ ಎಲ್ಲ ಆದ ನಂತರ ಮತ್ತೆ ನಾನು ರಿಪೀಟ್ ಇದೇ ರೀತಿಯೇ ಗೊಂಬೆಗಳನ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ನೆಕ್ಸ್ಟ್ ಇಯರಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಕಲರ್ ಕೂಡ ಶೇಡ್ ಆಗ್ದೇನೆ ಹೊಸದಾಗಿ ನೀವು ಯಾವ ರೀತಿ ತೆಗೆದುಕೊಂಡಿರ್ತೀರೋ ಅದೇ ರೀತಿಯೇ ಇರುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಜೋಡಿಸಿದ್ದೇನೆ ಅಂತೇಳಿ. ಈಗ ನಿಮಗೆ ಒಂದೊಂದೇ ಗೊಂಬೆಗಳು ಯಾವೆಲ್ಲ ರೀತಿಯಲ್ಲಿ ಇರುತ್ತೆ, ಅಂದರೆ ಯಾವ ಅಮ್ಮನವರ ಒಂದು ವಿಗ್ರಹ ಅಂತೇಳಿ ಈಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ.
ಹಾಗೇನೆ ಇದರಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ ನನಗೆ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಗಿದ್ದು ಏನಪ್ಪ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯ ಹೆಸರುಗಳು ಕೂಡ ಅವರು ಮೆನ್ಷನ್ ಮಾಡಿರೋದಿಲ್ಲ ಜೊತೆಯಲ್ಲಿ ಒಂದು ಸಿಂಬಾಲಿಕ್ ಆಗಿರೋದಿಲ್ಲ. ಹೋಗಲಿ ಗೊಂಬೆಗಳಲ್ಲಿ ಕಲರ್ ಏನೋ ಒಂದು ಐಡೆಂಟಿಫೈ ಮಾಡ್ಬೋದು ಅಂತಂದರೆ ಅದೇ ರೀತಿಯ ಕಲರ್ ಕೂಡ ಇರೋದಿಲ್ಲ. ಅಂದರೆ ಈಗ ನಾವು ನವದುರ್ಗೆಯರು ಅಂತಂದರೆ ಒಂದೊಂದು ಕಲರಿಂದ ನಾವು ಪೂಜೆ ಮಾಡ್ತಾ ಇರ್ತೇವೆ. ಮೊದಲ ದಿವಸ ಬಿಳಿ ಮತ್ತು ಹಳದಿ ಬಿಳಿ ಈ ಥರ ಹಸಿರು ಆ ರೀತಿಯಾಗಿ, ಆದರೆ ಆ ಥರ ಕಾಂಬಿನೇಷನ್ ಕೂಡ ಇದರಲ್ಲಿಲ್ಲ. ಅದರ ಜೊತೆಯಲ್ಲಿ ಹೆಸರು ಕೂಡ ಅವ್ರು ಮೆನ್ಷನ್ ಮಾಡಿರೋದಿಲ್ಲ. ನಾನು ತುಂಬ ಕಷ್ಟಪಟ್ಟು ಅದರಲ್ಲಿ ಒಂದೊಂದಕ್ಕೂ ನಾನು ಹೆಸರನ್ನು ಕಂಡುಹಿಡ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದರಲ್ಲಿ ನೀವು ಮೊದಲು ತೆಗೆದುಕೋಬೇಕಾಗಿರುವಂಥದ್ದು ನೋಡಿ, ಪಟ್ಟದ ಗೊಂಬೆಗಳು. ಇದು ನಮಗೆ ಇರಲೇಬೇಕು, ಯಾವುದೇ ರೀತಿಯ ನೀವು ಏನು ತೆಗೆದುಕೊಳ್ಳದೆ ಹೋದರೂ ಕೂಡ ಈ ಒಂದು ಗೊಂಬೆಗಳು ಮಾತ್ರ ನೀವು ತೆಗೆದುಕೋಬೇಕಾಗುತ್ತೆ. ಮೊದಲು ನೀವು ಪಟ್ಟದ ಗೊಂಬೆಯನ್ನು ಸಿದ್ಧತೆ ಮಾಡ್ಕೊಳ್ಳಿ, ರಾಜಾರಾಣಿ ಗೊಂಬೆ. ಅದರ ನಂತರ ನಾವು ಈ ಗೊಂಬೆಗಳನ್ನ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ನೋಡಿ, ದುರ್ಗಾ ಮಾತೆ ವಿಗ್ರಹ ತುಂಬ ಚೆನ್ನಾಗಿದೆ. ಹಾಗೆ ನಾನು ಪ್ರತಿಯೊಂದು ವಿಗ್ರಹಗಳಿಗೂ ಕೂಡ ಒಂದು ಸರಗಳನ್ನು ಜೋಡಣೆ ಮಾಡಿಟ್ಕೊಂಡಿದ್ದೇನೆ. ಹಾಗೆಯೇ ದುರ್ಗಾ ಮಾತೆ ವಿಗ್ರಹಕ್ಕೆ ನಾನು 300 ರೂಪಾಯಿ ಕೊಟ್ಟಿದ್ದೇನೆ. ನೋಡಿ, ಮೊದಲು ನಾವು ಶೈಲಪುತ್ರಿ ಅಮ್ಮನವ್ರನ್ನ ನಾನು ಜೋಡಣೆ ಮಾಡಿದ್ದೇನೆ, ಅದರ ನಂತರ ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಜೋಡಣೆ ಮಾಡಿದ್ದೇನೆ. ಹಾಗೆಯೇ ಮತ್ತೊಂದು ಭಾಗದಲ್ಲಿ ನಾನು ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಚಂದ್ರಗಂಟ. ಹಾಗೆಯೇ ಪಕ್ಕದಲ್ಲಿ ಕೂಷ್ಮಾಂಡಿನಿ ಅಮ್ಮನವ್ರನ್ನ ನಾನು ಜೋಡಣೆ ಮಾಡಿಟ್ಟಿದ್ದೇನೆ. ಹಾಗೆಯೇ ಎರಡು ಆನೆಗಳನ್ನು ನಾನು ಹೆಚ್ಚಾಗಿ ತೆಗೆದುಕೊಂಡಿದ್ದು ಅಂತ ನಿಮಗೆ ಹೇಳಿದೆ. ಆ ಎರಡು ಆನೆಗಳಿಗೂ ಕೂಡ 520 ರೂಪಾಯಿ ಟೋಟಲ್ ಆಗಿ ನಾನು ಕೊಟ್ಟಿರುವಂಥದ್ದು. ನೋಡಿ, ಕೂಷ್ಮಾಂಡಿನಿ ಕೆಳಗೆ ಸ್ಕಂದ ಮಾತಾ ಅಮ್ಮನವರಿದೆ. ಅಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ರುದ್ರಾಕ್ಷಿ ಜೊತೆಯಲ್ಲಿ ಒಂದು ಮಣಿಗಳನ್ನ ಹಾಕಿದ್ದೇನೆ, ಅದು ಸ್ಕಂದ ಮಾತಾ. ಅದ್ರ ಪಕ್ಕಕ್ಕೆ ಇರುವಂಥದ್ದು ಕಾತ್ಯಾಯಿನಿ ಅಮ್ಮನವರು. ಕಾತ್ಯಾಯಿನಿ ನಂತರ ನೀವು ಮತ್ತೊಮ್ಮೆ ಈ ಭಾಗದಲ್ಲಿ ಬಂದಾಗ ನಿಮಗೆ ನೋಡಿ ಕಾಳರಾತ್ರಿ ಕಾಣಿಸ್ತಾ ಇರ್ಬೋದು. ನಿಮಗೆ ಪರ್ಪಲ್ ಕಲರ್ ಅಂತಂದರೆ ಇದೆಯಲ್ಲ, ಆ ಒಂದು ಫೇಸ್ ಇರುವಂಥ ಅಮ್ಮನವರು, ಒಂದು ಕಾಳರಾತ್ರಿ. ಅದರ ಪಕ್ಕದಲ್ಲಿರುವಂಥದ್ದು ಮಹಾಗೌರಿ. ಹಾಗೆ ಮಧ್ಯದಲ್ಲಿ 9ನೇ ದಿವಸ ನಾವು ಪೂಜೆ ಮಾಡುವಂಥದ್ದು ಸಿದ್ಧಿದಾತ್ರಿ. ಈಗ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ನೋಡಿ, ನಾನು ಇಷ್ಟು ಟೋಟಲ್ ಆಗಿ ಗೊಂಬೆಗಳನ್ನ ನಾನು ತೆಗೆದುಕೊಂಡಿರೋಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಷ್ಟಲಕ್ಷ್ಮಿಯರನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಅಷ್ಟಲಕ್ಷ್ಮಿಯರಿಗೆ ನಾನು 2000 ರೂಪಾಯಿ ಕೊಟ್ಟಿದ್ದೇನೆ. ಮತ್ತು ನಾವು ನವದುರ್ಗೆಯರಿಗೆ ನಾನು 3680 ರೂಪಾಯಿ ಕೊಟ್ಟಿದ್ದೇನೆ. ಹಾಗೆಯೇ ಆ ಎರಡು ಆನೆಗಳಿಗೆ 520 ರೂಪಾಯಿ, ಒಂದು ಮಹಾದುರ್ಗಾ ಮಾತೆಗೆ ನಾನು 300 ರೂಪೀಸ್ ಅಂದರೆ 300 ರೂಪಾಯಿಗಳನ್ನ ಕೊಟ್ಟು ತೆಗೆದುಕೊಂಡಿದ್ದೇನೆ. ಗೊಂಬೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ನೀವು ಆರಾಮಾಗೆ ತೆಗೆದುಕೋಬಹುದು. ಅದರಲ್ಲಿ ಯಾವುದೇ ರೀತಿಯ ನಿಮಗೆ ಒಂದು ಡಿಫೆಕ್ಟ್ಸ್ ಇರೋದಿಲ್ಲ. ಅದರ ಜೊತೆಯಲ್ಲಿ ಅವರ ಪ್ಯಾಕಿಂಗ್ ಕೂಡ ನಿಮ್ಗೆ ಈಗಾಗಲೇ ಹೇಳಿದಾಗೆ ತುಂಬ ಚೆನ್ನಾಗಿರುತ್ತೆ. ಆದರೆ ಗೊಂಬೆಗಳಿಗೆ ಒಂದು ಅವ್ರಿಗೆ ನೀವು ತಿಳಿಸ್ಬೇಕು, ನಮಗೆ ಒಂದು ಐಡೆಂಟಿಫೈ ಬೇಕು, ಹಾಗೆ ನೇಮ್ ಹಾಕಿ ಕಳಿಸಿ ಅಂತೇಳಿ. ಅದೊಂದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಅವರಲ್ಲಿ ಒಂದು ರೀಸನ್ ಇಲ್ಲ ನನಗೆ ಹೇಳುವಂಥದ್ದು, ತುಂಬ ಚೆನ್ನಾಗಿದೆ. ಹಾಗೆಯೇ ನಿಮಗೆ ಗೊಂಬೆಗಳು ಅಂತ ಬಂದಾಗ ನಿಮಗೆ ಇನ್ನೂ ಯಾವೆಲ್ಲ ರೀತಿಗಳನ್ನು ನೀವು ಗೊಂಬೆಗಳನ್ನು ಜೋಡಿಸ್ಬೋದು ಅಂತಂದರೆ, ಈಗ ನಾವು ಮೊದಲು ನವರಾತ್ರಿ ಅಂದರೆ ಯಾಕೆ ನಾವು ನವರಾತ್ರಿ ಹಬ್ಬ ಮಾಡ್ತೇವೆ, ನವರಾತ್ರಿ ಅಂದರೆ ಏನಪ್ಪ ಅಂತ ಅನ್ನೋದಾದರೆ, ಶಕ್ತಿ ದೇವತೆಗಳಾದ ಸರಸ್ವತಿ ಮಹಾಕಾಳಿ ಮಹಾಲಕ್ಷ್ಮಿಯರನ್ನು ಪೂಜಿಸುವಂಥ ಹಬ್ಬವೇ ನಾವು ನವರಾತ್ರಿ ಹಬ್ಬ. ಹಾಗಾಗಿ ಅದರ ಜೊತೆಯಲ್ಲಿ ಮಹಾಲಕ್ಷ್ಮಿ ಅಂತಂದರೆ ನಮಗೆ ಸಂಪತ್ತಿನ ಅಧಿದೇವತೆ, ಹಾಗೆಯೇ ಸರಸ್ವತಿ ಅಂತಂದರೆ ನಮಗೆ ಜ್ಞಾನವನ್ನು ಕೊಡುವಂಥವಳು, ಅಂದರೆ ಮಹಾಕಾಳಿ ಅಂತಂದರೆ ಕಾಮ ಕ್ರೋಧ ಒಂದು ಮತ್ಸರ ಇದನ್ನೆಲ್ಲವನ್ನು ಐಷಡ್ವರ್ಗಗಳನ್ನು ಕೂಡ ನಾಶಪಡಿಸಿ ನಮ್ಮಲ್ಲಿ ಒಂದು ಹೊಸ ರೀತಿಯ ಶಕ್ತಿ ಕೊಡುವಂಥವಳು ಮಹಾಕಾಳಿ. ಹಾಗಾಗಿ ನಾವು ನಮ್ಮ ಕಷ್ಟಗಳನ್ನು ಕಳೆದು ನಾವು ಒಂದು ಹೊಸದಾದ ಒಂದು ದಾರಿಗೆ ಹೋಗುವಂಥ ಒಂದು ಶಕ್ತಿ ಕೊಡುವಂಥವ್ರು ಈ ಒಂದು ನವದುರ್ಗಿಯರಾಗಿರೋದ್ರಿಂದ ನಾವು ಈ ಒಂದು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಹಾಗೆಯೇ ನವರಾತ್ರಿ ಹಬ್ಬದಲ್ಲಿ ಗೊಂಬೆಗಳು ಅಂತ ಬಂದಾಗ ನೀವು ನಿಮ್ಮ ಮನೆಗೆ ಅನುಗುಣವಾಗಿ ನೀವು ಎಷ್ಟು ಸ್ಟೆಪ್ಗಳನ್ನ ಬೇಕಾದ್ರೆ ಜೋಡಿಸ್ಬೋದು. ಅಂದರೆ 3, 5, 9 ಈ ರೀತಿಯಾಗಿ ಸ್ಟೆಪ್ಗಳನ್ನ ಜೋಡಿಸ್ತಾರೆ. ಅದರಲ್ಲೂ ಕೂಡ ಪ್ರತಿ ವರ್ಷ ಒಂದೊಂದು ಸ್ಟೆಪ್ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಈಗ ಮೊದಲು ನಾವು ದೇವಾನುದೇವತೆಗಳ ವಿಗ್ರಹಗಳನ್ನ ಇಡ್ಬೋದು, ಅದರ ಜೊತೆಯಲ್ಲಿ ಅದರ ನಂತರದ್ದು ನಾವು ಈಗ ನಾನು ನಿಮಗಾಗಲೇ ಹೇಳಿದಾಗ ನಾವು ನವದುರ್ಗಿಯರನ್ನ ಒಂದು ವಿಗ್ರಹಗಳನ್ನ ಜೋಡಿಸ್ಕೋಬಹುದು, ವಿಷ್ಣುವಿನ ದಶಾವತಾರ ಜೊತೆಲಿ ಒಂದೊಂದು ವರ್ಷಕ್ಕೂ ಒಂದೊಂದು ಮೆಟ್ಟಲುಗಳನ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ನಾವು ಕೃಷ್ಣನ ಒಂದು ಏನಪ್ಪ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ, ಹಾಗೆ ಮಹಾಭಾರತ ರಾಮಾಯಣ ಸೀತಾ ಕಲ್ಯಾಣ ವೈಕುಂಠ ಪ್ರದರ್ಶನ. ವೈಕುಂಠ ಪ್ರದರ್ಶನ ಅಂತೂ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಒಂಥರ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಅಮ್ಮನವ್ರು ನೋಡೋದಕ್ಕೆ ನಾವು ದೇವಾಲಯದಲ್ಲಿ ಹೋಗಿ ನೋಡಿದ ಅಷ್ಟೇ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ವಿಗ್ರಹಗಳು. ನಾನು ಈಗ ನೋಡೋಣ ಅಂತೇಳಿ ಸರಳವಾಗಿ ಇರಲಿ ಅಂತೇಳಿ ನಾನು ಇವೆ ಎರಡು ರೀತಿಯ ವಿಗ್ರಹಗಳನ್ನು ಮಾತ್ರ ತೆಗೆದುಕೊಂಡಿದ್ದು. ಮುಂದಿನ ದಿನಗಳಲ್ಲಿ ನೋಡೋಣ. ನನಗೆ ಇದು ಅದು ಅಲ್ಲದೆ ನನಗೆ ಸ್ವಲ್ಪ ನಾನು ಇರುವಂಥ ಜಾಗದಲ್ಲಿ ನನಗೆ ಪ್ಲೇಸ್ ಕಡಿಮೆ ಇರೋದ್ರಿಂದ ನಾನು ಇವೆಷ್ಟೇ ಸಾಕು ಅಂತ ತೆಗೆದುಕೊಂಡಿದ್ದೇನೆ. ಆಮೇಲೆ ನೀವು ಇನ್ನೂ ಗೊಂಬೆಗಳು ಜೋಡಿಸೋ ಹೋದಾಗ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಗೊಂಬೆಗಳನ್ನ ತೆಗೆದುಕೋಬಹುದು, ಈ ರೀತಿಯಾಗಿ ತೆಗೆದುಕೋಬಹುದು. ಹಾಗೆಯೇ ನಾವು ಈ ಒಂದು ಗೊಂಬೆ ಹಬ್ಬನ ಯಾವಾಗ ಪ್ರಾರಂಭ ಮಾಡ್ತೇವೆ ಅಂತಂದರೆ, ಆಶ್ವೀಜ ಮಾಸ ಅಂದರೆ ಆಶ್ವೀಜ ಮಾಸದ ಪಾಡ್ಯದಿಂದ ಪ್ರಾರಂಭವಾಗಿ. ನಿಮಗಿನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ, ನವರಾತ್ರಿ ಆರಂಭ ನಮಗೆ ಈಗ 26ನೇ ತಾರೀಕು ಸೋಮವಾರ ಅಂದಿನಿಂದ ಹಿಡಿದು ನವಮಿವರೆಗೂ ನಾವು ಈ ಒಂದು ಗೊಂಬೆಗಳನ್ನ ಕೂರಿಸ್ಬಿಟ್ಟು ನಾವು ಪೂಜೆಯನ್ನು ಮಾಡ್ತೇವೆ. ಅದರ ನಂತರ ದಿನಗಳಲ್ಲಿ ನಮಗೆ ಬರುವಂಥದ್ದೇ ವಿಜಯದಶಮಿ ಹಬ್ಬ.
ಹಾಗೆ ನಾನು ನಿಮಗೆ ನವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಏನು ತಿಳಿಸ್ಕೊಟ್ಟಿಲ್ಲ, ಅದರ ಒಂದು ಸಂಪೂರ್ಣ ಆಚರಣೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕಾದ್ರೆ ಈ ಗೊಂಬೆಗಳ ಬಗ್ಗೆನೂ ನಾನು ಯಾವ ರೀತಿ ಜೋಡಣೆ ಮಾಡಿದ್ದೇನೆ ಅಂತ ತಿಳಿಸ್ಕೊಡ್ತೇನೆ. ಸೊ ಇವತ್ತು ನಾನು ನಿಮಗೆ ನಾನು ತೆಗೆದುಕೊಂಡಿರುವಂಥ ಗೊಂಬೆಗಳ ಬಗ್ಗೆ ಮಾತ್ರ ತಿಳಿಸ್ಕೊಟ್ಟಿದ್ದೇನೆ. ನಾನು ಲಾಸ್ಟ್ ಇಯರಲ್ಲಿ ನಿಮಗೆ ಬೇರೆ ಬೇರೆ ಮನೆಗಳಲ್ಲಿ ಇಟ್ಟಿರುವಂಥ ಗೊಂಬೆಗಳ ಒಂದು ಫೋಟೋಗಳನ್ನು ಹಾಕಿ ನಿಮಗೆ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ತೆಗೆದುಕೊಂಡಿರುವಂಥ ಗೊಂಬೆಗಳ ಬಗ್ಗೆ ನಾನು ಅಷ್ಟೇ ಮಾಹಿತಿಗಳನ್ನ ನಿಮಗೆ ಕೊಟ್ಟಿರೋಂಥದ್ದು. ಹಾಗೆ ಫ್ರೆಂಡ್ಸ್, ನಾನು ಇಷ್ಟು ಗೊಂಬೆಗಳನ್ನ ಎಲ್ಲಿ ತೆಗೆದುಕೊಂಡೆ ಅಂತೇಳಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇನೆ. ನೀವು ಬೇಕಾದರೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ರೀತಿಯ ಗೊಂಬೆಗಳು ಯಾವ ರೀತಿಯ ಅವತಾರಗಳು ಇರುವಂಥದ್ದನ್ನೆಲ್ಲ ನೀವು ನೋಡಿ ಅವ್ರ ಹತ್ರ ಕೇಳಿ ನೀವು ತೆಗೆದುಕೋಬೋದು. ಅವ್ರ ಹತ್ರ ನೀವು ಕೇಳಿದಾಗ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಗೊಂಬೆಗಳ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.